ಕಾನೂನಿನ ತಿದ್ದುಪಡಿ ಆಗಬೇಕಿದ್ದು ಈ ಮೂಲಕ ಜನವಸತಿ ಪ್ರದೇಶಗಳಲ್ಲಿ ಬಾರ್ ನಿರ್ಮಿಸಲು ಅಸಾಧ್ಯವಾದ ವಾತಾವರಣ ನಿರ್ಮಿಸಬಹುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅವರು ತಲಪಾಡಿಯಿಂದ ನಾರ್ಲಪಡಿಲ್ ಹೋಗುವ ರಸ್ತೆ ಬದಿಯಲ್ಲಿ ಹೊಸದಾಗಿ ಆರಂಭವಾದ ಬಾರ್ ವಿರೋಧಿಸಿ ತಲಪಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಬಾರ್ ಎದುರುಗಡೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದರು. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಹೆದ್ದಾರಿಯಲ್ಲಿದ್ದ ಬಾರ್ಗಳು ಜನವಸತಿ ಪ್ರದೇಶಗಳಲ್ಲಿ ಸ್ಥಳಾಂತರಗೊಳ್ಳುತ್ತಿದೆ. ಆದರೆ ಇದಕ್ಕೂ ಕಾನೂನು ಜಾರಿಯಾಗಬೇಕಿದ್ದು ಜನವಸತಿ ಪ್ರದೇಶಗಳಲ್ಲಿ ಬಾರ್ ನಿರ್ಮಿಸದಂತೆ ಕಠಿಣ ಕಾನೂನು ಜಾರಿಯಾಗಬೇಕಿದೆ. ಬಾರ್ ತೆರೆಯುವ ಕುರಿತು ಅಬಕಾರಿ ಸಚಿವರು ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ತಲಪಾಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದರು. ಬಡವರ ಕಾರ್ಮಿಕರ ಬೆವರಿನಾಶ್ರಮದ ಫಲವಾಗಿ ಸಿಕ್ಕ ವೇತನವನ್ನು ಇಲ್ಲಿ ಮುಗಿಸಲು ಬಿಡುವುದಿಲ್ಲ. ಭಾರತದಲ್ಲಿ ಮುಂದೆ ತಲಪಾಡಿ ಪಂಚಾಯತ್ಗೆ ಬೀಗ ಜಡಿದು ಪ್ರತಿಭಟಿಸಲಾಗುವುದು ಎಂದು ಕರ್ನಾಟಕ ಗಡಿನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸೇದಿಕ್ ತಲಪಾಡಿ ಎಚ್ಚರಿಸಿದರು. ನಾವು ವ್ಯವಸ್ಥಿತವಾಗಿ ಸಿದ್ಧರಾಗಿದ್ದೇವೆ. ನಾವು ಎಲ್ಲ ಹೋರಾಟಕ್ಕೆ ರೆಡಿಯಾಗಿಯೇ ಮುಂದೆ ಬಂದಿದ್ದೇವೆ. ಬರೀ ನಾವು ಇಲ್ಲಿ ಸೇರಿಕೊಂಡು ಅರ್ಧ ಗಂಟೆ ಮಾತಾಡಿಕೊಂಡು ಹೋಗುವ ವಿಚಾರವಲ್ಲ. ಎಲ್ಲಿಯ ತನಕ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಲ್ಲಿಯ ತನಕ ಹೋರಾಟ. ಬರೇ ಬಾಯಿ ಮಾತಿನ ವಿಷಯವಲ್ಲ. ನಾವು ಈ ವಿಷಯವನ್ನ ಕೈಗೆತ್ತಿಕೊಂಡಿದ್ವಿ ನಮ್ಮ ಊರಿನ ಒಳಿತಿಗೋಸ್ಕರ, ನಮ್ಮ ಊರಿನ ಯುವಕರನ್ನು ಉಳಿಸಿಗೋಸ್ಕರ, ನಮ್ಮ ಊರಿನ ತಾಲೂಕು ಪಂಚಾಯಿತಿ ಸದಸ್ಯೆ ಸುರೇಖಾ ಚಂದ್ರಹಾಸ್ ಮಾತನಾಡಿ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯಿಂದ ಬಾರ್ಗಳು 500 ಮೀಟರ್ ದೂರವಾಗುವಾಗ ಎಲ್ಲರೂ ಖುಷಿಯಾಗಿದ್ರು. ಆದರೆ ಇದೀಗ ಜನವಸತಿಯಲ್ಲಿ ಬಾರ್ಗಳ ಸ್ಥಳಾಂತರಗೊಳ್ಳುವುದರಿಂದ ಮಹಿಳೆಯರ ರಸ್ತೆಗೆ ಇಳಿಯದಂತಾಗಿದೆ ಎಂದರು. ಭವಿಷ್ಯವನ್ನು ಕಟ್ಟಬೇಕಂತ ಮಕ್ಕಳು ಈ ಒಂದು ಮದ್ಯದ ದಾಸ್ಯಕ್ಕೆ ಒಳಗಾಗಬಾರದು ಅನ್ನುವಂತ ದೃಷ್ಟಿಯಲ್ಲಿ, ಅದಲ್ಲದೆ ಈ ಒಂದು ಪರಿಸರದಲ್ಲಿ ಆಗುತ್ತಿರತಕ್ಕಂತ ಎಲ್ಲ ಅನಾಹುತಗಳನ್ನು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನು ಶೆಟ್ಟಿ, ವೈಭವ್ ಶೆಟ್ಟಿ, ಗೀತಾ, ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷ ಜಯರಾಮ್ ಶೆಟ್ಟಿ, ತಾಲೂಕು ಪಂಚಾಯಿತಿ ಸದಸ್ಯ ಸಿದ್ದಿಕ್ ಕೊಳಂಗೆರೆ, ಗಣೇಶ್ ಶೆಟ್ಟಿ, ಉದ್ಯಮಿ ಉದಯ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.